ಬ್ರದರ್ ಮದರ್ಗೆ ಆಗದ್ದು ಪ್ರಿಯಾಂಕಾಗೆ ಗೆ ಸಿಗುತ್ತಾ ರಾಹುಲ್ಗಿಂತ ಪ್ರಿಯಾಂಕಾ ಫಾಲೋವರ್ಸ್ ಹೆಚ್ಚಿರೋದು ಯಾಕೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಪವರ್ ವರ್ಕೌಟ್ ಆಗತ್ತ ನಾ ನಾಯಕಿ ಅನ್ನೋ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರು ಬಹಳ ಅತ್ಯುತ್ಸಾಹದಿಂದ ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಮಾಡಿದ್ರು ಸರಿಸುಮಾರು ರಾಹುಲ್ ಗಾಂಧಿಗಿಂತ ಹೆಚ್ಚಿನ ಉತ್ಸಾಹವನ್ನು ಕಾಂಗ್ರೆಸ್ ನಾಯಕರು ಪ್ರಿಯಾಂಕಾ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ತೋರಿದ್ರು ರಾಹುಲ್ ಗಾಂಧಿ ಸರಿಸುಮಾರು ಎರಡು ಸಾವಿರದ ಅಂದರೆ ಎರಡನೇ ಯು ಪಿ ಎಸ್ ಸೆಕೆಂಡ್ ಇಂದ ಕೂಡ ಪ್ರಧಾನಿ ಆಗ್ಬಿಡ್ತಾರೆ ಗ್ಯಾಪ್ ಅಲ್ಲಿ ಹಿಂಗೆಲ್ಲ ಚರ್ಚೆ ಇತ್ತು ಬಟ್ ಸಾಧ್ಯ ಆಗಲಿಲ್ಲ ಮನಮೋಹನ್ ಸಿಂಗ್ ಹತ್ತು ವರ್ಷ ಪೂರೈಸಿದ್ರು ಹತ್ತು ವರ್ಷಗಳಿಂದ ರಾಹುಲ್ ಗಾಂಧಿ ಒಂದು ರೀತಿಯ ಫೇಲ್ ಆದಂತ ನಾಯಕ ಪಾಸ್ ಆಗ್ಲೇ ಇಲ್ಲ ಎ ಸಿ ಸಿ ಅಧ್ಯಕ್ಷ ಸ್ಥಾನದ ಒಡದಾಟ ಅವೆಲ್ಲವನ್ನು ನೋಡಿದ್ರೆ ಮನ್ಮೋಹನ ಖರ್ಗೆ ಅವರು ಅಧ್ಯಕ್ಷ ಆಗೋವರೆಗೂ ಸಹ ರಾಹುಲ್ ಗಾಂಧಿ ಆ ಜವಾಬ್ದಾರಿನ ತಗೊಳ್ಳಿಲ್ಲ ಆದ್ರೆ ಭಾರತ ಜೋಡೋ ಕಾಂಗ್ರೆಸ್ನ ಜೋಡಿಸ್ತೋ ಬಿಡ್ತೋ ಬಟ್ ರಾಹುಲ್ ಗಾಂಧಿ ಮೇಲೆ ಆಗ್ತಿದ್ದಂಥ ಟ್ರೋಲ್ಗಳಿದ್ವಲ್ಲ ಬಿಜೆಪಿಯವ್ರು ಮಾಡೋದು ಆ ಟ್ರೋಲನ್ನು ದೂರ ಮಾಡ್ತು ಎಸ್ ರಾಹುಲ್ ಗಾಂಧಿ ಟೀಕೆಗೆ ಒಳಪಡುವಂಥ ಒಳಗಾಗುವಂಥ ಟೀಕೆ ಮಾಡುವಂಥ ಮಾಡಿಸ್ಕೊಳ್ಳುವಂಥ ಲೀಡ್ರಲ್ಲ ಇಸ್ ಓಕೆ ಗುಡ್ ಕಾಮಿಡಿ ಪೀಸ್ ಥರ ಟ್ರೀಟ್ ಮಾಡ್ತಿದ್ರಲ್ಲ ರಾಹುಲ್ ಗಾಂಧಿಯನ್ನು ಟ್ರೋಲ್ ಮಾಡ್ತಿದ್ರಲ್ಲ ಅಲ್ಲ ಓಕೆ ಅಪ್ರಬುದ್ಧತೆ ಇದೆ ಅನ್ನೋ ರೀತಿ ಅದನ್ನು ಗಳಿಸ್ಕೊಂಡ್ರು ಭಾರತ್ ಜೋಡೋನಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಗೆ ಕರ್ನಾಟಕದಲ್ಲಿ ಆ ವೆಲ್ಕಮ್ ಅವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಪ್ರಿಯಾಂಕಾ ಗಾಂಧಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿಗರು ಇಂದಿರಾ ಗಾಂಧಿಯನ್ನ ಕಂಡಂತಿದೆ ಸೋನಿಯಾ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜೀವ್ ಗಾಂಧಿಯ ನಂತರ ಏನು ನೆಹರು ಫ್ಯಾಮಿಲಿ ಯಾರು ಕೂಡ ರಾಜೀವ್ ಗಾಂಧಿ ಫ್ಯಾಮಿಲಿನಲ್ಲಿ ರಾಹುಲ್ ಗಾಂಧಿನ ರಾಜೀವ್ ಗಾಂಧಿ ನಂತರ ಯಾರು ಪ್ರಧಾನಿಗಳು ಆಗಲಿಲ್ಲ ಸೋನಿಯಾ ಗಾಂಧಿ ಆಗಲಿಲ್ಲ ಆಗಲಿಕ್ಕೆ ಬಿಡಲಿಲ್ಲ ರಾಹುಲ್ ಗಾಂಧಿ ಆಗ್ಲಿಕ್ಕೆ ಅವಕಾಶ ಇತ್ತು ಆಗಲಿಲ್ಲ ಇದೀಗ ರಾಹುಲ್ ಗಾಂಧಿ ಭಾಳಷ್ಟು ಚುನಾವಣೆಗಳನ್ನ ನೇರವಾಗಿ ಅಂದರೆ ಅವರೇ ಸೋತ್ರು ಕಳೆದ ಬಾರಿ ಸ್ಮೃತಿ ಇರಾನಿ ವಿರುದ್ಧ ಸೋತ್ರು ಕೇರಳಕ್ಕೆ ಬಂದು ವಯನಾಡಲ್ಲಿ ಗೆದ್ದು ಬಚಾವಾದರು ಯಾಕೆಂದರೆ ಅಂಥ ಸನ್ನಿವೇಶ ಎದುರಾಗೋಯ್ತು ನಾನೂರು ಗೆದ್ದಂಥ ಕಾಂಗ್ರೆಸ್ ಅಲ್ಲಿ ನಲ್ವತ್ನಾಲ್ಕಿಗೆ ಬಂದಂಥ ಕುಸಂತ ತಟ್ಟಿ ಇದಿದೆ ಟೈಮ್ ಇದೆಯಲ್ಲ ಜನರ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಜನರಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ ಅಂತ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಪ್ರಿಯಾಂಕಾ ಗಾಂಧಿ ಬಗ್ಗೆ ಹೆಚ್ಚಿನ ಓಲ್ವಿದೆ ಆದರೆ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದಲ್ಲಿ ಅವರೇ ಮುಖ್ಯಮಂತ್ರಿ ಥರ ಬಿಂಬಿಸಿದ್ರು ಏನೇನೋ ಹೇಳಿದ್ರು ಬಟ್ ಅಲ್ಲೂ ಸಾಧ್ಯ ಆಗಲಿಲ್ಲ ಅಲ್ಲೂ ಕೂಡ ಕುಸಿಯಿತು ಪಾತಾಳಕ್ಕೆ ಕಾಂಗ್ರೆಸ್ ಸ್ವಲ್ಪ ಶಕ್ತಿ ಇದ್ದಾಗ ಓಡುದ್ರಕ್ಕೆ ಬಹಳ ಪೂರ ಕುಸ್ತು ಬಿದ್ದಾಗ ಓಡಿದ್ರು ತೆಳಿದ್ರು ಏನೋ ಸಾಧ್ಯ ಆಗಲ್ಲ ಕಾಂಗ್ರೆಸ್ ಸನ್ನಿವೇಶ ಆ ರೀತಿ ಇದೆ ಪ್ರಿಯಾಂಕಾ ಗಾಂಧಿ ಅವರು ಸನ್ನಿವೇಶ ಆ ರೀತಿ ಇದೆ ರಾಹುಲ್ ಗಾಂಧಿ ಸನ್ನಿವೇಶ ಆಗಿದೆ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ನರೇಂದ್ರ ಮೋದಿ ಪರವಾದಂಥ ಒಂದಷ್ಟು ಲೆಕ್ಕಾಚಾರ ನಾಯಕರು ಕುತ್ಕೊಂಡು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಚಾಯ್ವಾಲ ಏನೂ ಗೊತ್ತಿಲ್ಲ ನಕಲಿ ಸರ್ಟಿಫಿಕೇಟು ಏನು ಓದೇ ಇಲ್ಲ ಫಕೀರ್ ಹಂಗೆ ಹಂಗೆ ಟೀಕೆ ಮಾಡ್ತಾರೆ ಆದರೂ ಆತನ ಸೋಲ್ಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಅವ್ರ ಕೈಲಿ ವೆಲ್ ಎಜುಕೇಟೆಡ್ ಎಲ್ಲ ರೀತಿ ಕಾಣುವಂತ ಪ್ರಿಯಾಂಕಾ ರಾಹುಲ್ ಕೈಲಿ ಆಗಲಿಲ್ಲ ಬಟ್ ಇಲ್ಲಿ ಪ್ರಿಯಾಂಕಾ ಗಾಂಧಿ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು ಯಾಕೆ ಅಂದ್ರೆ ರಾಹುಲ್ ಗಾಂಧಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯಾಂಕಾ ಗಾಂಧಿ ತ್ರೂ ಅಟ್ಲೀಸ್ಟ್ ಒಂದು ಮಹಿಳಾ ಮತದಾರನ ಸೆಳಿಬೋದೇನೋ ಕಾಂಗ್ರೆಸ್ ಲಾಭ ಆಗ್ಬೋದೇನೋ ಅನ್ನೋ ಸಣ್ಣ ನಿರೀಕ್ಷೆ ಕಾರ್ನರ್ ಈಗಲೂ ಯಾರೋ ಇನ್ನೊಬ್ರು ಹೋಗ್ಬಿಟ್ರೆ ಕರ್ಗೆ ಫುಲ್ ಕಂಪ್ಲೀಟ್ ಲೇಟ್ ಮಾಡಿಬಿಟ್ರಿ ಪಕ್ಷ ಕೈ ತಪ್ಪೋಗುತ್ತೋ ಅಂತ ಕರ್ಗೆ ಕಲೆ ಒಂದಷ್ಟು ಜನ ಇರ್ತಾರೆ ಬಟ್ ಪ್ರಿಯಾಂಕಾ ಗಾಂಧಿ ಪ್ರಬುದ್ಧ ಮಾತುಗಾರಿಕೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಗ್ರೌಂಡ್ ಲೆವೆಲ್ ವರ್ಕ್ ಆಗದೆ ಎಷ್ಟೇ ದೊಡ್ಡ ನಾಯಕರು ಬಂದು ಭಾಷಣ ಮಾಡೋದು ಏನೋ ಪ್ರಯೋಜನ ಇಲ್ಲ ಅಂಡ್ ಎರಡನೇ ವಿಚಾರ ಪ್ರಿಯಾಂಕಾ ಗಾಂಧಿ ಆಗಲೇ ಹೇಳ್ದೆ ಉತ್ತರ ಪ್ರದೇಶದಲ್ಲಿ ಫೇಲ್ ಆಗಿದ್ದಾರೆ ಯಾಕೆಂದ್ರೆ ಪಕ್ಷ ಪಾರ್ಟಿ ಕೂಡ ವೀಕ್ ಇತ್ತು ಗ್ರೌಂಡ್ ಅಲ್ಲಿ ಅಷ್ಟೊಂದು ಸಂಘಟನೆ ಇರಲಿಲ್ಲ ಬಟ್ ಕರ್ನಾಟಕದಲ್ಲಿ ಗ್ರೌಂಡಲ್ಲಿ ಕೂಡ ಪಕ್ಷ ಸ್ಟ್ರಾಂಗ್ ಇದೆ ಲೀಡರ್ ಮಟ್ಟದಲ್ಲಿ ಸ್ಟ್ರಾಂಗ್ ಇದೆ ಆದರೆ ಕಿತ್ತಾಟ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರೆಡಿಟ್ ಗೋಸ್ಟು ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕ್ಲೈಮ್ ಮಾಡ್ಕೋತಾರೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಿರಬಹುದು ಅದನ್ನು ಸಂಭ್ರಮಿಸುವಂಥ ಇದರಲ್ಲಿ ಕಾಂಗ್ರೆಸ್ಗರ್ ಇರಲಿಲ್ಲ ಯಾಕಂದ್ರೆ ಗುಜರಾತ್ ಈ ಸೋತಿದ್ರು ಮಾಧ್ಯಮ ಕೆಲವರು ಹೇಳ್ತಿದ್ರು ಮಾಧ್ಯಮದವರು ಗುಜರಾತ್ನೇ ಸೋತಿಸ್ರು ಹಿಮಾಚಲ ಪ್ರದೇಶದಲ್ಲಿ ವಿನಾಯವಾಗಿ ಬಿಜೆಪಿ ಸೋತಿದ್ರು ಯಾಕೆ ತೋರಿಸಲ್ಲ ಅಂತ ಆದರೆ ಹೋದ ಮಾನ ಆನೆ ಕೊಟ್ಟರು ಬಂದದ ಅಂತ ಅಂದರೆ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಕಳ್ಕೊಬಿಟ್ಟಿದೆ ಬಟ್ ಇವತ್ತಿಗೇನು ಪ್ರಿಯಾಂಕಾ ಗಾಂಧಿ ಬಗ್ಗೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಒಂದಷ್ಟು ನಿರೀಕ್ಷೆಗಳು ಏನೋ ಆಗುತ್ತೆ ಲಾಭ ಅಂತ ಬಟ್ ಕಾಂಗ್ರೆಸ್ ಸ್ಥಳಮಟ್ಟದಲ್ಲೂ ಸ್ಟ್ರಾಂಗ್ ಇದೆ ಲೀಡರ್ ಮಟ್ಟದಲ್ಲೂ ಸ್ಟ್ರಾಂಗ್ ಇದೆ ದೊಡ್ಡವ್ರಿಗೂ ನಿರೀಕ್ಷೆ ಇದೆ ಅಂದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಸೋನಿಯಾ ಇವರಿಗೆ ಆದರೆ ಇಲ್ಲಿ ಮಣ ಬಡಿದಾಟವನ್ನು ಬಿಟ್ಟು ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡಿದ್ರೆ ಖಂಡಿತ ಲಾಭ ಇದೆ ಬಟ್ ಒಂದು ವಿಚಾರ ಪ್ರಿಯಾಂಕಾ ಗಾಂಧಿ ಮತವನ್ನು ತಂದುಕೊಡಬಲ್ಲರೇ ಸಾಧ್ಯತೆ ತೀರಾ ಕಡಿಮೆ ಆದರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಚೈತನ್ಯ ತುಂಬೋದು ಒಂದು ಶಕ್ತಿ ತುಂಬೋದು ಎಸ್ ಎಷ್ಟೋ ನಾಯಕರುಗಳು ಇಲ್ಲ ಇಂದ ಪ್ರಿಯಾಂಕಾ ಗಾಂಧಿಗೆ ಇಂದಿರಾ ಗಾಂಧಿಯ ಶೈಲಿಯ ರಾಜಕಾರಣ ಮಾಡೋ ಕೆಪಾಸಿಟಿ ಇದೆ ಆ ಶೇಡ್ ಇದೆ ಏನೋ ಆಗುತ್ತೆ ಅಂತ ಭಾವಿಸಿದ್ದಾರೆ ಬಟ್ ಸದ್ಯಕ್ಕೆ ಕರ್ನಾಟಕದಲ್ಲಿ ಆ ಮಟ್ಟಿಗೆ ಆಗಲ್ಲ ಎಲ್ಲ ಒಂದು ನಾಲ್ಕೈದು ರಾಜ್ಯ ಗೆಲ್ಸ್ಕೊ ಬಂದಾಗ ಆ ವೇವ್ ಸೆಟ್ ಆಗುತ್ತೇನೋ ಸುಷ್ಮಾ ಸ್ವರಾಜ್ ವಿರುದ್ಧ ಸೋನಿಯಾ ಗಾಂಧಿ ಗೆದ್ರಲ್ಲ ಬಳ್ಳಾರಲ್ಲಿ ಅವತ್ತಿತ್ತು ಸೋನಿಯಾ ಒಂದು ರೀತಿ ಟ್ರೆಂಡು ಯು ಪಿ ಎ ಒಂದು ಗೆದ್ದಾಗಿತ್ತು ಎರಡು ಗೆದ್ದಾಗಿತ್ತು ಆದರೆ ಸೋತಾಗ ನಂತರ ಆ ಬಲವೆಲ್ಲ ಸಾಯಿತು ಸ್ವತಃ ರಾಹುಲ್ ಗಾಂಧಿ ಸೋಲ ಮಟ್ಟಕ್ಕೆ ಹೋಯಿತು ಸೋತ್ರು ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಬಗ್ಗೆ ಭರವಸೆ ಇದೆ ರಾಜ್ಯ ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜನ ಪ್ರಿಯಾಂಕಾ ಗಾಂಧಿ ನೋಡಿ ಓಟ್ ಹಾಕ್ತಾರೆ ಅನ್ನೋ ಸುಳ್ಳು ಸೇಮ್ ಅದೇ ಪರಕೀಯರಿಗೆ ಹಿಂದಿ ಭಾಷಿಕರಿಗೆ ನಮ್ಮ ಕನ್ನಡವನ್ನು ಯಾಕೆ ಕೊಡಬೇಕು ಕರ್ನಾಟಕವನ್ನು ಯಾಕೆ ಕೊಡಬೇಕು ಅಂತ ಕೇಳುವಂಥ ಪ್ರಶ್ನೆ ಮಾಡೋರು ಇನ್ನೂ ಪ್ರಶ್ನೆ ಮಾಡ್ತಾರೆ ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ಗೆ ಚೈತವನ್ನು ತುಂಬಿದ್ದಾರೆ ಅದರ ಮತದಾರರಿಗೆ ಅಲ್ಲ ಅದನ್ನು ಕೆಲಸ ಮಾಡಬೇಕಾಗಿರೋದು ಕಾಂಗ್ರೆಸ್ನ ರಾಜ್ಯ ನಾಯಕರು ಅದು ಕೇಂದ್ರ ನಾಯಕರಿಗೂ ಶಕ್ತಿ ತುಂಬುತ್ತೆ ಒಟ್ಟಾರೆ ಕರ್ನಾಟಕದ ಕಾಂಗ್ರೆಸ್ ಗೆದ್ದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಂಭ್ರಮ ಪಡ್ತಾರೆ ಸಂಭ್ರಮಿಸ್ತಾರೆ ಬಟ್ ಅದು ನೋಡಬೇಕು ನಿಮ್ಮ ಪ್ರಕಾರ ಪ್ರಿಯಾಂಕಾ ಗಾಂಧಿ ರಾಜ್ಯ ಭೇಟಿ ಮತ್ತು ಈ ಓಡಾಟ ಇವೆಲ್ಲವೂ ಸಹ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಕ್ಯಾಂಡಿಡೇಟೇ ಸರಿ ಪಟೇಲ ಒಳ್ಳೆ ಹೆಸರು ಮಾಡಿದ್ರೆ ಪಟೇಲ್ ಮಗ ಪೋಲಿಯಾಗಿರೋ ಜನ ಓಟ್ ಹಾಕ್ತಾರ ಅಂದ್ರೆ ಐ ಮೀನ್ ಕ್ಯಾಂಡಿಡೇಟ್ ಟೇಲ್ ಸರಿ ಇಲ್ಲ ಕ್ಯಾಂಡಿಡೇಟ್ಗಳೇ ಕಿತ್ತಾಡ್ತವ್ರು ಆಗೋರು ಅಂದಾಗ ರ ಪ್ರಿಯಾಂಕಾ ಗಾಂಧಿ ಅಲ್ಲ ಮತ್ತೆ ಇಂದಿರಾ ಗಾಂಧಿನೇ ಬಂದರೂ ಕೂಡ ರಾಜಕಾರಣ ಮಾಡೋದು ಕಷ್ಟ ಇಲ್ಲಿ ಹೇಳ್ತಾರಲ್ಲ ಸಮ್ ಟೈಮ್ ಗಾಂಧಿ ಏನಾರ ಯಾಕಪ್ಪ ಈ ಸ್ವಾತಂತ್ರ್ಯ ಕೊಡಿಸಿ ಅಂತ ಅವರೇ ತಲೆ ಚೆಚ್ಕೊಂಡು ಹೋಗ್ಬಾರ್ದು ಅಂತ ಹಾಗೆ ಸೊ ಹಾಗಾಗಿ ಕೆಲವೊಂದು ಕಡೆ ಸ್ಥಳೀಯ ನಾಯಕರ ಕಿತ್ತಾಟ ಒಂದಷ್ಟು ಲೀಡರ್ಗಳ ಚಟಾಪಟಿ ಹೈಕಮಾಂಡ್ಗೂ ತಲೆನೋವು ಆಗಿದೆ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಂಡರೆ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಬದಲಾವಣೆ ಸಾಧ್ಯ ಅದರ ಹೊರತು ಯಾರು ಬಂದರೂ ಏನೂ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ನಿಮ್ಮ ಪ್ರಕಾರ ಪ್ರಿಯಾಂಕಾ ಗಾಂಧಿಯ ಭೇಟಿ ಪ್ರಿಯಾಂಕಾ ಗಾಂಧಿಯ ಕರ್ನಾಟಕ ಪ್ರವಾಸ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ